ಮತ್ತೊಂದು ವಿಶೇಷ ದೇವಾಲಯಕ್ಕೆ ಸ್ವಾಗತ. ಇವತ್ತು ನಾವು ಹನುಮಂತ ನಗರದಲ್ಲಿರ್ತಕ್ಕಂಥ ಶ್ರೀ ಕುಮಾರಸ್ವಾಮಿ ದೇವಾಲಯದ ಚರಿತ್ರೆ. ಶಿವಾನಂದ ಶಾಸ್ತ್ರಿ ಪ್ರಧಾನ ಅರ್ಚಕರು ಈ ದೇವಸ್ಥಾನದಲ್ಲಿ, ಕುಮಾರಸ್ವಾಮಿ ದೇವಸ್ಥಾನ ಇಡೀ ಬೆಂಗಳೂರಿನಲ್ಲಿ ಪ್ರಖ್ಯಾತವಾಗಿರೋದು, ಇಡೀ ಕರ್ನಾಟಕದಲ್ಲೇ ಕುಮಾರಸ್ವಾಮಿ ದೇವಸ್ಥಾನವು ಬೆಟ್ಟದ ಮೇಲಿನಿಂದ ಇರೋದ್ರಿಂದ 400 ವರ್ಷಗಳ ಹಿಂದೆ ಪ್ರಖ್ಯಾತವಾಗಿದ್ದರು. ಕೆಂಪೇಗೌಡ ಕಾಲದಿಂದ ಬಂದಿರೋದು ಈ ಕುಮಾರಸ್ವಾಮಿ ದೇವಸ್ಥಾನ. ಎಲ್ಲ ಕಡೆ ಕುಮಾರಸ್ವಾಮಿ ದೇವಸ್ಥಾನಗಳಿದೆ, ಆದರೆ ಬೆಟ್ಟದ ಮೇಲೆ ಇರೋದ್ರಿಂದ ಇದು ತುಂಬ ಬಹಳ ಶ್ರೇಷ್ಠ. ಇದು ಶಿವ ಸುಬ್ರಹ್ಮಣ್ಯ ಒಂದೇ ಗರ್ಭಗುಡಿಯಲ್ಲಿ ಇರೋದು, ಇಡೀ ಇಂಡಿಯಾದಲ್ಲಿ ಅಲ್ಲೂ ಇಲ್ಲ ಗರ್ಭಗುಡಿಯಲ್ಲಿ. ಅದಕ್ಕೋಸ್ಕರ ಸಾಕ್ಷಾತ್ ಜನ ಬಂದು ದೇವಸ್ಥಾನಗಳಲ್ಲಿ ಪೂಜೆ ಮಾಡ್ಕೊಂಡು ಬರ್ತಾಯಿದ್ದಾರೆ, ಭಕ್ತರಾದ ಇಷ್ಟಾರ್ಥಗಳನ್ನು ನಡ್ಕೊಂಡು ಹೋಗ್ತಾ ಇದೆ, ನಾನಾ ರೀತಿಯ ಸೇವೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ, ಅವರ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಣೆ ಆಗ್ತಾ ಇದೆ ಪ್ರಮುಖವಾಗಿ ವರ್ಷದಲ್ಲಿ. ಇಲ್ಲದೆ ಕಾರ್ತಿಕ ಮಾಸದಲ್ಲಿ, ಆಮೇಲೆ ಶಿವರಾತ್ರಿ, ನವರಾತ್ರಿ, ಷಷ್ಠಿ ದಿವಸ ಇಲ್ಲಿ ಬಹಳ ವಿಜೃಂಭಣೆಯಾಗಿ ಪೂಜೆಗಳನ್ನ ನಡ್ಕೊತಾಯಿದೆ. ನಾಲ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಈ ದೇವಸ್ಥಾನಕ್ಕೆ ಇನಾಮತಿಯಾಗಿ 126 ಎಕರೆ ಜಮೀನು ಕೊಟ್ಟಿದ್ದರು. ಶ್ರೀ ಕುಮಾರಸ್ವಾಮಿ ದೇವಸ್ಥಾನವು ಬೆಟ್ಟದ ಮೇಲೆ ಇರೋದ್ರಿಂದ ಕೆಳಗಡೆ ಅಡಿಯಲ್ಲಿ ಒಂದು ಗಣಪತಿ ದೇವಸ್ಥಾನ ಇರಬೇಕು ಅಂತ ಹೇಳ್ಬಿಟ್ಟು ಕಾಶಿಯಿಂದ ನಮ್ಮ ತಾತ ಅವರು 1924 ರಕ್ತಾಕ್ಷಿ ನಾಮ ಸಂವತ್ಸರ ಶಂಕರ ಜಯಂತಿ ದಿವಸ ಪಂಚಮುಖಿ ಗಣಪತಿ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲಿಂದ ಮುಂದೆ ಬಂದರೆ ಉದ್ಭವ ಆದಿಶೇಷ ದೇವಸ್ಥಾನ ಇದೆ. ಉದ್ಭವ ಆದಿಶೇಷ ಅಂತ ಹೇಳಿದ್ರೆ ಅದೇ ಉದ್ಭವ ಆಗಿರೋದು. ಆಮೇಲೆ ಈ ಕಡೆ ವಾಟರ್ ಟ್ಯಾಂಕ್ ಪಕ್ಕದಲ್ಲಿ ಒಂದು ಲಿಂಗ ಇದೆ, ಅದು ಅಷ್ಟೇ, ಎಲ್ಲ ಉದ್ಭವ ಆಗಿರೋದು. ಪ್ರತಿಷ್ಠಾಪನೆಗಿಂತ ಉದ್ಭವ ಆಗಿರೋದೇ ಬಹಳ ಶ್ರೇಷ್ಠ ಪೂಜಾ ಕೈಂಕರ್ಯಗಳಿಗೆ. ಆದಿಶೇಷ ದೇವಸ್ಥಾನದಲ್ಲೇ ಷಷ್ಠಿ ದಿವಸ ನಡೆಯುತ್ತೆ. ಪಂಚಮುಖಿ ಗಣಪತಿನಲ್ಲಿ ಸುಮಾರು 4,000 ಜನ ಬಂದು ಇಲ್ಲಿ ಶಂಕಷ್ಠಾದ ಚತುರ್ಥಿ ಪೂಜೆ ಸೇರಿಸ್ತಾ ಇದ್ದಾರೆ. ಸಾಯಂಕಾಲದ ಹೊತ್ತು ಇಲ್ಲಿ ಸುಮಾರು ಜನ ಬಂದು ಭಕ್ತರು ಬಡವರು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲೇ ಮದುವೆ ಮಾಡ್ಕೋಬೇಕು, ಅದರಿಂದ ನಮ್ಗೆ ಒಳ್ಳೇದಾಗತ್ತೆ ಅನ್ನೋ ಉದ್ದೇಶದಿಂದ ಅವ್ರ ಮದುವೆ ಕಾರ್ಯಕ್ರಮಗಳನ್ನು ಊಟ ಉಪಚಾರಗಳನ್ನು ಮಾಡಿ ಈಗ ದೇವಸ್ಥಾನ ಇಲಾಖೆ ವತಿಯಿಂದ ಸಾಮೂಹಿಕ ವಿವಾಹವನ್ನು ಮಾಡಿಸ್ಕೊಡ್ತಾ ಇದ್ದಾರೆ. ಅದು ತುಂಬ ಬಡವರಿಗೆ ತುಂಬ ಅನುಕೂಲವಾಗ್ತಾ ಇದೆ, ಎಲ್ಲ ಉಚಿತವಾಗಿ ಮಾಡಿಸ್ಕೊಡ್ತಾ ಇದ್ದಾರೆ. ಮಾಡಿಗತಿಗೆ ಅನ್ನೋದು ಕುಮಾರಸ್ವಾಮಿಯು ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿದರು. ಅದು ವೈಶಾಖ ಮಾಸದಲ್ಲಿ ವಿಶಾಖ ನಕ್ಷತ್ರದಲ್ಲಿ ಸ್ವಾಮಿಗೆ 11,000 ಮಾವನಹಣ್ಣು ರಸ ಅಭಿಷೇಕ. ಕೃತ್ತಿಕಾ ನಕ್ಷತ್ರದಲ್ಲಿ ಇವು 6 ಜನ ಕೃತ್ತಿಕೆಯರು, 6 ಜನ ಕೃತ್ತಿಕೆಯರು ಶರವಣ ಭವ ಅಂತ. ಆ ಶರವಣದಲ್ಲಿ ಆಡಿ ಕೃತ್ತಿಕೋತ್ಸವವನ್ನು ಮಾಡ್ತಾ ಇದ್ದೆ. ಇದು ಯಾಕೆ ಮಾಡ್ತಾ ಇದೆ ಅಂತ ಹೇಳಿದ್ರೆ ಇದು ತಿರುತ್ತಣಿ ಪಳನಿ ತಮಿಳುನಾಡಿನಲ್ಲಿರೋ ಎಲ್ಲ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಗಳಲ್ಲೂ ಪ್ರಾಮುಖ್ಯವಾಗಿ ಆಡಿ ಕೃತ್ತಿಕೋತ್ಸವ ಆಚರಣೆ ಮಾಡ್ತೇನೆ. ಇದೇ ತಿರುತ್ತಣಿಯೇ ಮುಖ್ಯ, ತಿರುತ್ತಣಿ ಬಿಟ್ಟರೆ ಇಲ್ಲಿ ಮಾಡ್ತಾ ಇದ್ದಾರೆ. ಆವತ್ತಿನ ದಿವಸ ಇಲಾಖೆಯವರು ಭಕ್ತಾದಿಗಳು ಹೂವಿನ ಅಲಂಕಾರ, ದೀಪೋತ್ಸವ ದೀಪಾಲಂಕಾರ, ಪ್ರಸಾದ ವಿತರಣೆಗಳು ಈ ಥರ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾನು ನಾರಾಯಣ ಸ್ವಾಮಿ ಅಂತ, ಶ್ರೀ ಕುಮಾರಸ್ವಾಮಿ ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ. ಈ ದೇವಾಲಯ ಬಹಳ ಪುರಾತನವಾದ ದೇವಾಲಯವಾಗಿದ್ದು ಸುಮಾರು 400 ವರ್ಷಗಳ ಇತಿಹಾಸ ಇದೆ. ಈ ದೇವಾಲಯದಲ್ಲಿ ಆಡಿ ಕೃತ್ತಿಕೆ ಮಹೋತ್ಸವವನ್ನು ವಿಶೇಷವಾಗಿ ನಡೆಸ್ತಾರೆ. ಇಲ್ಲಿ ಭಕ್ತಾದಿಗಳು ಕಾವಡಿಗಳನ್ನು ತಂದು ದೇವರಿಗೆ ಅರ್ಪಿಸೋದು ಪದ್ಧತಿ ಇರ್ತದೆ.
ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.